ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾ ಆದರ್ಶ್ ಫ್ರೆಂಡ್ಸ್ ನಾವೀಗ ಚಿಕ್ಕಬಳ್ಳಾಪುರದತ್ರ ಇರೋ ಈಶಾ ಫೌಂಡೇಶನ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಸ್ಟ್ಯಾಚ್ಯೂ ನೋಡೋದಕ್ಕೆ ಹೋಗ್ತಾ ಇನ್ನೂ ಹೋಗಬೇಕಾದ್ರೆ ರೋಡ್ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ಫ್ರೆಂಡ್ಸ್ ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಿದೆ ಅಲ್ವಾ ಅದೇ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಹೋಗ್ತಾ 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 ಫುಲ್ಲು ಟ್ರಾಫಿಕ್ಕೂ ಜಾಸ್ತಿ ಆಯಿತು ರೋಡು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ ಫುಲ್ಲು ವೆಹಿಕಲ್ಸು ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ಆ ವೆಹಿಕಲ್ಸ್ನ ದಾಟ್ಕೊಂಡು ಆ ಬೆಟ್ಟ ದಾಟ್ಕೊಂಡು ಇನ್ನೂ ಮುಂದೆ ಬರಬೇಕು ಅಲ್ಲಲ್ಲಿ ಶಾಪ್ಸ್ ಇರುತ್ತೆ ಫ್ರೆಂಡ್ಸ್ ಆ ಥರ ನಮಗೇನಾದರೂ ಬೇಕು ಅಂದರೆ ತಗೊಂಡು ತಿನ್ಬೋದು ಮತ್ತು ಎಳ್ಳೀರು ಫ್ರೂಟ್ಸು ಆ ಥರ ಅಷ್ಟೇ ಸಿಗುತ್ತೆ ಗ್ರೇಪ್ಸು ಕೂಡ ಮಾರ್ತಿದ್ರು ಅಲ್ಲಲ್ಲಿ ಪಕ್ಕದಲ್ಲಿ ಈ ಬೆಟ್ಟಗಳೆಲ್ಲ ದಾಟ್ಕೊಂಡು ಒಂದು ಮೂರು ಬೆಟ್ಟ ಬರುತ್ತೆ ಫ್ರೆಂಡ್ಸ್ ನನಗನ್ಸಿ ಆ ಬೆಟ್ಟಗಳನ್ನೆಲ್ಲ ದಾಟ್ಕೊಂಡು ಹೋಗಬೇಕಾಗುತ್ತೆ ಬ್ಯಾಕ್ ಸೈಡ್ ಇರೋದು ಈಶಾ ಫೌಂಡೇಶನ್ ಸ್ಟ್ಯಾಚ್ಯೂವು ಹೆವಿ ವೆಹಿಕಲ್ಸು ಫ್ರೆಂಡ್ಸ್ ಅದ್ರ ಜೊತೆಗೆ ರೋಡು ಬೇರೆ ಸರಿ ಇರಲಿಲ್ಲ ನಾವು ಸಂಡೇ ಹೋಗಿದ್ದು ಅಲ್ಲಿಗೆ ಸಂಡೇ ಟೈಮ್ ಆಗಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇತ್ತು ನೋಡಿ ಫ್ರೆಂಡ್ಸ್ ವ್ಯೂವ್ ಅಂತೂ ತುಂಬ ಚೆನ್ನಾಗಿತ್ತು ಅದರಲ್ಲೂ ಸ್ವಲ್ಪ ಸ್ವಲ್ಪ ಮೋಡ ಮುಚ್ಕೊಳ್ಳೋದು ಬಿಸಿಲು ಬರೋದು ಆ ಥರ ಇತ್ತಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂವು ನೋಡಿ ಆ ಸು ಅದ್ಲೂ ಬೆಟ್ಟ ಇದೆ ಸೆಂಟ್ರಲ್ ಈಶ್ ಈಶಾ ಫೌಂಡೇಶನ್ ಸ್ಟ್ಯಾಚ್ಯು ಇರುತ್ತೆ ಈ ಬೆಟ್ಟಗಳನ್ನೆಲ್ಲ ದಾಟ್ಕೊಂಡು ಹೋಗಬೇಕು ತಗ್ಗಲ್ಲಿರುತ್ತೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ಒನ್ ಡೇ ಎಂಜಾಯ್ ಮಾಡಬೇಕು ಅನ್ನೋರಿಗೆ ಅಂತೂ ತುಂಬ ಹತ್ತಿರನೇ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಆ ಕಡೆ ಫೋರ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಅಲ್ಲಲ್ಲಿ ಬಂಡೆ ಇದು ಮಾಡ್ತಾಯಿದ್ರು ಫ್ರೆಂಡ್ಸ್ ಆ ಬೆಟ್ಟ ಇದೆ ಅಲ್ವಾ ಬೆಟ್ಟದ ಬೆಟ್ಟದಲ್ಲಿ ಕಲ್ಲು ಬಂಡೆ ಅಂತಾರಲ್ಲ ಅದು ಆ ಬಂಡೆನ ಅಲ್ಲಿ ಇದು ಮಾಡ್ತಾಯಿದ್ರು ಬಂಡೆ ಅಗಲ ಅಗಲ ಬಂಡೆಗಳನ್ನ ಮತ್ತು ನೋಡಿ ಫ್ರೆಂಡ್ಸ್ ಮೂವ್ ಆಗ್ತಿದೆ ಕಾರ್ಸು ನಾವು ದಾಟ್ಕೊಂಡು ಈಗ ಬರುತ್ತೆ ಆಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಹೋದಷ್ಟು ಇನ್ನೂ ರೋಡ್ ಬರ್ತಾನೆ ಇದೆ ವೆಹಿಕಲ್ಸ್ ಬರ್ತಾನೇ ಇದ್ದಾವೆ ಫೈನಲಿ ರೀಚ್ ಆಗಬೇಕು ಅಂತ ಅಂದ್ಕೊಂಡ್ವಿ ಅಷ್ಟಲ್ಲೇ ಅಲ್ಲಿ ಯಾರೋ ಮಾತಾಡ್ಸಿದ್ರು ಅವ್ರನ್ನೂ ಕೂಡ ಮಾತಾಡ್ಸ್ಕೊಂಡ್ಬಿಟ್ಟು ಹಾಗೆಯೇ ಹಾಗೇ ಮೂವ್ ಆಗ್ತಿದ್ದೀವಿ ಮತ್ತು ಅಲ್ಲಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಅದೇ ಅಲ್ಲಿ ವೆಹಿಕಲ್ಸ್ ಕೆಲವೊಂದು ವೈಟ್ ಕಲರ್ ಕಾಣಿಸ್ತಿದೆ ಅಲ್ವಾ ಅಲ್ಲೇ ಇರುತ್ತೆ ಸ್ಟ್ಯಾಚ್ಯೂ ಬಂದುಬಿಟ್ಟು ತುಂಬ ಹೆವಿ ವೆಹಿಕಲ್ಸು ಫ್ರೆಂಡ್ಸ್ ಅಲ್ಲಂತೂ ಯಾರಾದರೂ ಒನ್ ಡೇ ಎಂಜಾಯ್ ಅನ್ನೋರು ನೀಟಾಗಿ ಬಾಕ್ಸ್ ಏನಾದರೂ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಜೊತೆ ಹೋಗಿ ಅಲ್ಲಿ ಕುತ್ಕೊಂಡು ತಿಂದು ಒನ್ ಡೇ ಫುಲ್ಲು ಎಂಜಾಯ್ ಮಾಡಿ ಬರ್ಬೋದು ಗೇಮ್ಸ್ ಏನಾದರೂ ಆಡಬೇಕಂದ್ರೆ ಆಡಿ ಕೂಡ ಬರ್ಬೋದು ಪ್ಲೇಸ್ ತುಂಬ ಇರುತ್ತೆ ಎವ್ರಿ ಸ್ಯಾಟರ್ಡೆ ಸಂಡೇ ಮತ್ತು ಯಾವುದಾದ್ರೂ ಅಕೇಶ್ನಲ್ ಡೇಸಲ್ಲಿ ಇಲ್ಲಿ ಮ್ಯೂಸಿಕ್ ಲೈಟಿಂಗ್ ಸಿಸ್ಟಮ್ ಇರುತ್ತೆ ಫ್ರೆಂಡ್ಸ್ ಅದು ಇಶಾ ಫೌಂಡೇಶನ್ ಸ್ಟ್ಯಾಚ್ಯೂ ಸ್ಟ್ಯಾಚ್ಯೂದು ಎಕ್ಸಿಬಿಷನ್ ಇಡ್ತಾರೆ ಬಟ್ ನಾವು ಹೋಗಿದ್ದಿನೂ ಕೂಡ ಇತ್ತು ನಾವು ಅಷ್ಟೊತ್ತವರೆಗೂ ಇರೋಕ್ಕಾಗಲಿಲ್ಲ ಬಂದುಬಿಟ್ವಿ ನೋಡಿ ಫ್ರೆಂಡ್ಸ್ ಎಷ್ಟು ವೆಹಿಕಲ್ಸು ನೋಡಿ ಕೆಲವರೆಲ್ಲರೂ ಊಟ ತಂದ್ಕೊಂಡು ಅಲ್ಲೇ ಕೂತ್ಕೊಂಡು ತಿಂತಿದ್ದಾರೆ ತಿನ್ನೋರು ನಾವು ಹಂಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಿರೋದು ಸ್ಟ್ಯಾಚ್ಯೂ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಫ್ರೆಂಡ್ಸ್ ಸಂಡೆ ಆಗಿರೋದ್ರಿಂದ ಎಲ್ಲಿರೋರು ಕೂಡ ಅಲ್ಲೇ ಬ್ಯಾಂಗ್ಳೂರು ಜನಕ್ಕಂತೂ ಇದು ಒಂದು ಹತ್ತಿರ ಒನ್ ಡೇ ಟ್ರಿಪ್ ಪ್ಲೇಸ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಜನ ಬಂದಿದ್ರು ನೋಡಿ ಎಲ್ಲರೂ ಫೋಟೋಸ್ ತಕ್ಕೊಳ್ಳೋರು ಫೋಟೋಸ್ ತಕ್ಕೊತಿದ್ದಾರೆ ಫೈನಲಿ ಅಲ್ಲಿ ಬಂದ್ವಿ ನಾವು ಸ್ಟ್ಯಾಚ್ಯೂ ಹತ್ರ ಸ್ಟ್ಯಾಚ್ಯೂ ಸುತ್ತ ಒಂದು ರೌಂಡ್ ಹಾಕ್ಕೊಂಡ್ಬಿಟ್ಟು ನೋಡಿಕೊಂಡು ಬಂದ್ವಿ ಮತ್ತು ಕೆಳಗಡೆ ಯೋ ಯೋಗಿನಾಥ್ ಟೆಂಪಲ್ ಇರುತ್ತೆ ಆ ಟೆಂಪಲ್ಲಿಗೂ ಕೂಡ ಒಳಗಡೆ ಹೋಗ್ಬೋದು ಬಟ್ ಒಳಗಡೆ ಫೋನ್ ಅಲೋ ಇರಲಿಲ್ಲ ಸುಮ್ಮನೆ ಹೊರಗಡೆನೇ ಕೈ ಮುಕ್ಕೊಂಡು ಬಂದ್ವಿ ಆ ಕಡೆ ಕಾಣಿಸ್ತಿದೆ ಅಲ್ವಾ ಅದೇ ಟೆಂಪಲು ತುಂಬ ಜನ ಇದ್ದರು ಅದಕ್ಕೂ ಕೂಡ ತುಂಬ ಅಂದರೆ ತುಂಬ ಕ್ಯೂ ಇದ್ದರು ಹಾಗೆಯೇ ಕೈ ಮುಕ್ಕೊಂಬಿಟ್ಟು ಟೆಂಪಲ್ ಮುಂದೆ ಕೈ ಮುಕ್ಕೊಂಡು ನಾವು ಮತ್ತು ಈ ಕಡೆ ಎಲ್ಲ ಬೆಟ್ಟ ಎಲ್ಲ ಒಂದು ನೋಡ್ಕೊಂಡ್ವಿ ಸುತ್ತಲೂ ಬೆಟ್ಟ ಫ್ರೆಂಡ್ಸ್ ಎಲ್ಲಿ ನೋಡಿದರೂ ಬೆಟ್ಟಗಳೇ ಕಾಣಿಸ್ತಿರುತ್ತೆ ಮತ್ತು ಗ್ರೀನ್ರಿ ಇರುತ್ತೆ ತುಂಬ ತುಂಬಾ ಗ್ರೀನ್ರಿ ಇರುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ನಮ್ಮ ಹಸ್ಬೆಂಡು ಅನ್ವಿನ್ ಎತ್ಕೊಂಡಿದ್ದಾರೆ ನೋಡ್ತಿದ್ದಾರೆ ಎಲ್ಲರು ಕೆಲವರು ನೋಡಿ ಫ್ರೆಂಡ್ಸ್ ಇದು ಇದಕ್ಕೇನೇ ಮ್ಯೂಸಿಕ್ ಸಿಸ್ಟಮ್ ಮಾಡ್ತಾರೆ ಲೈಟಿಂಗ್ಸ್ ಎಲ್ಲ ಇರುತ್ತೆ ಈ ಸ್ಟ್ಯಾಚ್ಯು ಹತ್ರ ಅಂದರೆ ಅಕೇಶ್ನಲ್ ಡೇಸಲ್ಲಿ ಮಾತ್ರ ಇರೋದು ಅಲ್ಲಿ ಮತ್ತು ನಾವು ಫೋಟೋಸ್ ಕೆಲವೊಂದು ಫೋಟೋಸ್ ತಗೊಂಬಿಟ್ಟು ಮತ್ತು ನಾವು ರಿಟರ್ನ್ ಆಗಿಬಿಟ್ವಿ ಫ್ರೆಂಡ್ಸ್ ಅವತ್ತು ಈವ್ನಿಂಗ್ ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರ್ ಬಂದುಬಿಟ್ವಿ ಕೆಲವೊಂದು ಫೋಟೋಸ್ ತಗೊಂಡ್ವಿ ಅಷ್ಟೇ ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ಒನ್ ಡೇ ಟ್ರಿಪ್ ಹೋಗಬೇಕು ಅನ್ನೋರು ಡೆಫಿನೆಟ್ಲಿ ಹೋಗಿ ಚೆನ್ನಾಗಿರುತ್ತೆ ಏನಾದರೂ ಬಾಕ್ಸು ಆ ಥರ ತಗೊಂಡೋಗಿ ಫ್ಯಾಮಿಲಿ ಜೊತೆ ಹೋಗ್ರಿ ಒಬ್ಬರೇ ಹೋದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂತ ನನ್ನ ಒಪಿನಿಯನ್ನು ಬೆಂಗಳೂರಿಂದ ಹತ್ತಿರನೇ ಫ್ರೆಂಡ್ಸ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಫೋರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ